नमस्कार वीडियो ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನಮ್ಮದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮಗೆ ಏನು ಕಲಿಸಿಕೊಡಾತೀನಪ್ಪ ಅಂದ್ರೆ ಡಿಟಿಪಿ ಕೋರ್ಸ್ ಒಳಗಡೆ ನಾವು ಫೋಟೋಶಾಪ್ ಅನ್ನು ಕಲಿತಾ ಇದೀವಿ ಫೋಟೋಶಾಪ್ ಒಳಗಡೆ ಇವತ್ತು 3ನೇ ಕ್ಲಾಸ್ ಅನ್ನು ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ನಾನು ಮಾಡೋಂತ ಈ ತರ ಪ್ರತಿಯೊಂದು ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳನ್ನು ಪ್ರತಿದಿನ ನೋಡಿ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನು ಸಂಪೂರ್ಣವಾಗಿ ಕಲಿತು ಉದ್ಯೋಗ ಪಡಿಬೇಕಾಗಿದೆ ಸರ್ ಅಂದ್ರೆ ಏನು ಮಾಡಬೇಕು ಪ್ರತಿದಿನನೂ ಕೂಡ ನಾನು ಮಾಡೋಂತ ವಿಡಿಯೋಸ್ ಗಳನ್ನು ತಪ್ಪಲಾರದೆ ನೋಡಬೇಕಾಗಿದೆ ಸರ್ ಅಂದ್ರೆ ಏನು ಮಾಡಬೇಕ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪು ಅಕ್ಷರಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜೂನ್ ಬೆಲ್ ಐಕಾನ್ ಗಂಟಿ ಬರ್ತದೆ ಅದಕ್ಕೆ ಬಾರ್ಶ್ ಬಿಟ್ರೆ ಸಾಕು ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಅಂತ ಇದ್ದಾರೆ ನೋಡಿ ಇವತ್ತು ನಾನು ಓಪನ್ ಮಾಡ್ಕೊತಾ ಇದೀನಿ ಎಲ್ಲಿ ಹೋಗಬೇಕು ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಅಡೋ ಫೋಟೋಶಾಪ್ 7.0 ಅನ್ನು ಓಪನ್ ಮಾಡ್ಕೋಬೇಕು ಆಲ್ ಪ್ರೋಗ್ರಾಮ್ ಒಳಗೆ ಹೋಗಬೇಕ್ರಿ ಹೋಗ್ತಿದಾನೆ ನಿಮಗೆ ಕಂಪ್ಯೂಟರ್ ಒಳಗಡೆ ಕಾಣಿಸ್ತಾ ಇರುತ್ತೆ ಇಲ್ಲಿ ಅಡೋ ಫೋಟೋಶಾಪ್ 7.0 ಅನ್ನು ಓಪನ್ ಮಾಡ್ಕೋತಾ ಇದೀನಿ ಓಪನ್ ಮಾಡ್ತಿದಾನೆ ನಿಮಗೆ ಈ ರೀತಿಯಾದಂತ ಒಂದು ವಿಂಡೋಸ್ ಕೂಡ ಕಾಣಿಸ್ತಾ ಇರುತ್ತೆ ಓಕೆ ಸಂಪೂರ್ಣವಾದ ಮಾಹಿತಿ ಅಂದ್ರೆ ಈ ಟೂಲ್ಸ್ ಏನು ಕೆಲಸ ಮಾಡುತ್ತೆ ಕೆಳಗಡೆ ಇರುವಂತ ಟೂಲ್ಸ್ ಗಳನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಬೇಕು ಯಾತಕ್ಕಾಗಿ ಇದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ಸಮಗ್ರ ಮಾಹಿತಿ ನಿಮಗೆ ಪ್ರತಿದಿನನೂ ಕೂಡ ಈ ಟೂಲ್ಸ್ ಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಮತ್ತೆ ಇವುಗಳನ್ನು ತಗೊಂಡು ನಾವು ಯಾವ ರೀತಿಯಾಗಿ ಎಡಿಟಿಂಗ್ ಮಾಡಬೇಕು ಯಾವ ರೀತಿಯಾಗಿ ಫೋಟೋಶಾಪ್ ಒಳಗಡೆ ಕೆಲಸ ಗಳನ್ನು ಮಾಡಬಹುದು ಯಾವ ಕೆಲಸಕ್ಕೆ ಯಾವ ಟೂಲ್ಸ್ ಅನ್ನು ನಾವು ಉಪಯೋಗಿಸಬೇಕಾಗುತ್ತೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಪ್ರತಿದಿನನೂ ಕೂಡ ವಿಡಿಯೋಸ್ ಅನ್ನು ಮಾಡಿ YouTube ಒಳಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಸಂಪೂರ್ಣವಾಗಿ ನೋಡಬೇಕು ಅರ್ಧ ಬರ್ಧ ಓಡಿಸಿ ನೋಡೋದ್ರಿಂದ ಏನು ಗೊತ್ತಾಗೋದಿಲ್ಲ ಸ್ವಚ್ಛ ಹೇಳಾಕತ್ತೀನಿ ಸಮಾಧಾನದಿಂದ ಒಂದು ನೋಟ್‌ಬುಕ್ ತಗೊಂಡು ಸಂಪೂರ್ಣವಾಗಿ ನೋಡೋದ್ರಿಂದ ಏನಾಗ್ತದೆ ನೀವು ಮನೆಯಲ್ಲೇ ಕೂತ್ಕೊಂಡು ಸಂಪೂರ್ಣವಾಗಿ ಡಿಟಿಪಿ ಕೋರ್ಸ್ ಅನ್ನು ಕಂಪ್ಲೀಟ್ ಆಗಿ ಕಲಿಯಬಹುದು ಓಕೆನಾ ಮೇಲ್ಗಡೆ ಕಾಣಿಸ್ತಿದಾಗನೇ ನಾವು ಇದರಲ್ಲಿಂದ ಒಂದು ಫೈಲ್ ಅನ್ನು ತಗೋಬೇಕಾಗಿದೆ ಯಾವುದೋ ಒಂದು ಕೆಲಸ ಮಾಡಬೇಕಾಗಿದೆ ಯಾವುದೇ ಒಂದು ಎಡಿಟ್ ಮಾಡಬೇಕಾಗಿದೆ ಯಾವುದೋ ಒಂದು ಡಿಸೈನ್ ಮಾಡಬೇಕಾಗಿದೆ ಅಂದ್ರೆ ನೀವು ಏನು ಮಾಡಬೇಕು ಒಂದು ಪೇಜ್ ಅನ್ನು ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ ಓಕೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಪೇಜ್ ಕಂಟ್ರೋಲ್ ಪ್ಲಸ್ ಎನ್ ಅಂತ ಇರುತ್ತೆ ಶಾರ್ಟ್ ಕಟ್ ಕೀ ಇದು ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಮಾಡ್ತಿದಾಗನೇ ಇಲ್ಲಿ ಈ ರೀತಿಯಾಗಿ ಬಂದಾಗ ನೀವು ಇದನ್ನ ಬಹಳ ಚೆನ್ನಾಗಿ ತಿಳ್ಕೋಬೇಕು ಯಾಕಪ್ಪ ಅಂದ್ರೆ ಬ್ಯಾನರ್ ಗಳನ್ನು ಎಡಿಟ್ ಮಾಡೋ ಟೈಮಿ ಕೂಡ ನೀವು ಇಲ್ಲಿಂದಾನೆ ಪೇಜ್ ಗಳನ್ನು ತಗೋಬೇಕು ಫೋಟೋ ಡಿಸೈನಿಂಗ್ ಮಾಡಬೇಕಾಗಿತ್ತು ಅಂದ್ರೆ ಆ ಸೈಜ್ ಅನ್ನು ಕೂಡ ನೀವು ಇಲ್ಲೇ ತಗೋಬೇಕಾಗ್ತದೆ ಬ್ಯಾನರ್ ಗೆ ಹೆಂಗ್ ಸೈಜ್ ತಗೋಬೇಕಪ್ಪ ಅಂದ್ರೆ ಮೊದಲು ತಿಳ್ಕೋರಿ ಬ್ಯಾನರ್ ಗಳು ಪುಟ್ ಮೇಲೆ ಇರ್ತಾವ ಗೊತ್ತಾಗ್ತದ ಒಂದು ಪುಟ್ಟಿಗೆ ಎಷ್ಟು ಇಂಚ್ ಇರ್ತದಪ್ಪ ಅಂದ್ರೆ 12 ಇಂಚ್ ಅನ್ನ ಒಂದು ಪುಟ್ಟಿಗೆ ನೋಡ್ತೀವಿ ಹಾಗಾದ್ರೆ ಒಂದು 4 ಪುಟ್ಟಿನ ಬ್ಯಾನರ್ 6 ಪುಟ್ಟಿನ ಬ್ಯಾನರ್ ಅಂದಾಗ ನೀವು ಇಂಚ್ ಒಳಗಡೆ ಲೆಕ್ಕಾಚಾರ ಮಾಡ್ಕೊಂಡು ಇಲ್ಲಿ ಹಾಕಬೇಕಾಗ್ತದ ಈಗ 2 ಪುಟ್ಟಿಗೆ ಎಷ್ಟು 24 ಇಂಚು ಬರ್ತದ ಹೌದಾ 24 ಇಂಚ್ ಅನ್ನ ನೋಡ್ತೀವಿ ನಾವು ಒಂದು ಪುಟ್ಟಿನ ಬ್ಯಾನರ್ ಇತ್ತು ಅಂದ್ರೆ 12 12 ಇದು ಮೇಲ್ಗಡೆ 2 ಪುಟ್ಟು ಕೆಳಗಡೆ ಒಂದು ಒಂದು 2 ಪುಟ್ಟಿನ ಬ್ಯಾನರ್ ಬೇಕಾಗಿತ್ತು ಅಂದ್ರೆ ನೀವು ಇಂಚ್ ಒಳಗಡೆ ಇಲ್ಲಿ ಇಟ್ಕೋಬೇಕಾಗ್ತದೆ ಇಲ್ಲ ಸರ್ ನನಗೆ ಫೋಟೋ ಡಿಸೈನ್ ಮಾಡ್ತಾ ಇದೀವಿ ನಾವು ಫೋಟೋಶಾಪ್ ಅನ್ನು ಕಲಿತಾ ಇದೀವಿ ಅಂದ್ರೆ ಮೊದಲು ಫೋಟೋಶಾಪ್ ಒಳಗಡೆ ಫೋಟೋ ಡಿಸೈನ್ ಮಾಡೋದನ್ನ ಕಲಿಯೋಣ ಹಾಗಾದ್ರೆ ಅದರದೇ ಆದಂತ ಸೈಜ್ ಗಳು ಕೂಡ ನಿಮಗೆ ಇಲ್ಲಿ ಕಸ್ಟಮ್ ಒಳಗಡೆ ಹೋಗ್ತಿದಾನೆ ಇಲ್ಲಿ ಡಿಫಾಲ್ಟ್ ಸೈಜ್ ಗಳು ಕೂಡ ಸಿಗ್ತಾ ಇರುತ್ತೆ ಇದರಲ್ಲಿ ನೀವು ಕಲಿಬೇಕಾಗಿದೆ ಸರ್ ಬೇಸಿಕಲಿ ಒಂದು ಸೈಜ್ ಅನ್ನು ತಗೊಂಡು ಇವು ಯಾವುದೇ ಒಂದು ಸೈಜ್ ಮೇಲೆ ನೀವು ಕೆಲಸ ಮಾಡಿ ಪ್ರಿಂಟಿಂಗ್ ಕೊಟ್ಟಾಗ ಪ್ರಿಂಟಿಂಗ್ ಫ್ರೆಶ್ ಒಳಗೆ ಏನಾಗ್ತಾವ ಪ್ರಿಂಟ್ ಆಗಿ ಬರ್ತಾವ ನಿಮಗೆ ಹೆಂಗ ಬೇಕಾದಂಗ ಸೈಜ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಅಲ್ಲಿ ಪ್ರಿಂಟಿಂಗ್ ಫ್ರೆಶ್ ಒಳಗೆ ಏನಿರ್ತಾವ ಪೇಪರ್ಸ್ ಗಳು ಸಿಗುವುದಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಸೈಜ್ ಒಳಗೆ ಪೇಪರ್ ಇರ್ತಾವ ಅವೇ ಸೈಜ್ ಒಳಗೆ ನೀವು ಏನು ಮಾಡಬೇಕು ಫೋಟೋಶಾಪ್ ಒಳಗೆ ಕೆಲಸ ಮಾಡಿ ಪ್ರಿಂಟಿಂಗ್ ಕೊಟ್ಟಾಗ ಏನಾಗ್ತದೆ ಫೋಟೋ ಪ್ರಿಂಟ್ ಆಗಿ ಬರ್ತಾವ ಓಕೆ ನಾನು ಏನು ಮಾಡ್ತಾ ಇದೀನಿ 4x6 ಅನ್ನು ಪೇಜ್ ಅನ್ನು ತಗೋತಾ ಇದೀನಿ ತಗೋತಿದಾನೆ ಮೇಲ್ಗಡೆ ಏನು ಮಾಡ್ಕೋತೀನಿ ಅಂದ್ರೆ ಇಲ್ಲಿ 6 ಇಟ್ಕೋತೀನಿ ಕೆಳಗಡೆ 4 ಇಟ್ಕೋತಾ ಇದೀನಿ ಓಕೆ ವಿಡ್ತಿಗೆ 6 ಹೈಟಿಗೆ 4 ಇಟ್ಕೋತಾ ಇದೀನಿ ಇಂಚ್ ಒಳಗಡೆ ಇಟ್ಕೋತಾ ಇದೀನಿ ಇಲ್ಲಿ ಸಪೋಸ್ ಪಿಕ್ಸೆಲ್ ಸೆಂಟಿಮೀಟರ್ ಇವೆಲ್ಲಾನು ಕೂಡ ಇದ್ದಿರ್ತಾವ ಪಿಕ್ಸೆಲ್ ಅಂದ್ರೆ ಪಿಕ್ಚರ್ ಎಲಿಮೆಂಟ್ ಅಂತ ನಾವು ಹೇಳ್ತೀವಿ ಇಂಚ್ ಅನ್ನೋದು ನಿಮಗೆ ಗೊತ್ತೇ ಅದ ಹೌದಾ ನಾವು ಇಂಚ್ ಒಳಗೆ ಎರಡು ಕಡೆ ಇಟ್ಕೋಬೇಕು ಕೆಳಗಡೆ ರೆಸಲ್ಯೂಷನ್ ಏನು ಕೆಲಸ ಮಾಡಿದಪ್ಪ ಅಂದ್ರೆ ಇಮೇಜ್ ಕ್ವಾಲಿಟಿಯನ್ನ ಜಾಸ್ತಿ ಮಾಡ್ಕೊಡುತ್ತೆ ಅಂದ್ರೆ ಕಂಪ್ಯೂಟರ್ ಸರಳವಾಗಿ ಕೆಲಸ ಮಾಡಬೇಕು ಸಮಾಧಾನದಿಂದ ಕೆಲಸ ಮಾಡಬೇಕು ಅಂದ್ರೆ ಸ್ಟ್ರಕ್ ಆಗಬಾರದು ಅಂದ್ರೆ ನೀವು ಏನು ಮಾಡಬೇಕು 72 ರೆಸಲ್ಯೂಷನ್ ಇಟ್ಕೊಂಡನ್ನ ಕೆಲಸ ಮಾಡಬೇಕಾಗ್ತದೆ ಯಾವುದೇ ಬ್ಯಾನರ್ ಡಿಸೈನ್ ಆಗಲಿ ಫೋಟೋ ಡಿಸೈನ್ ಗಳಾಗಲಿ ಯಾವುದೇ ಡಿಸೈನ್ ನೀವು ಮಾಡಕತ್ತೀರಿ ಅದನ್ನ ಪ್ರಿಂಟ್ ತಗೋಬೇಕಾಗಿದೆ ಕಂಪ್ಯೂಟರ್ ಕೂಡ ಸ್ಲೋ ಆಗಬಾರದು ಅಂದ್ರೆ ಏನು ಮಾಡಬೇಕು 72% ಇಟ್ಕೊಂಡು ನೀವು ಏನು ಮಾಡಬೇಕಾಗ್ತದೆ ಒಂದು ಪೇಜ್ ಅನ್ನು ತಗೋಬೇಕಾಗ್ತದೆ ಇಲ್ಲಿಂದ ನಾನು ಏನು ಮಾಡ್ತಾ ಇದೀನಿ ಒಂದು ಪೇಜ್ ಅನ್ನು ಇಲ್ಲಿ ಓಕೆ ಮಾಡ್ಕೋತಾ ಇದೀನಿ 4x6 ತಗೊಂಡು ಇಲ್ಲಿ ಇನ್ನೊಂದು ಇರುತ್ತೆ RGB ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಮೂರು ಇರುತ್ತೆ ನೋಡಿ ಬಿಟ್ ಮ್ಯಾಪ್ ಗ್ರೇ ಸ್ಕೇಲ್ RGB CMYK ಲ್ಯಾಬ್ ಕಲರ್ ಅಂತ ಇರುತ್ತೆ ಓಕೆ ಬಿಟ್ ಮ್ಯಾಪ್ ಅಂದಾಗ ಏನು ಮಾಡ್ತೀವಿ ನಾವು ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಕೆಲಸ ಮಾಡ್ಲಿಕ್ಕೆ ನಾವು ಬಿಟ್ ಮ್ಯಾಪ್ ಅನ್ನು ತಗೋಬೇಕಾಗುತ್ತೆ ಗ್ರೇ ಸ್ಕೇಲ್ ಕೂಡ ನಮಗೆ ಬಿಟ್ ಮ್ಯಾಪ್ ಕಲರ್ ಅಂದ ಮತ್ತೆ ಗ್ರೇ ಸ್ಕೇಲ್ ಗೆ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಗ್ರೇ ಸ್ಕೇಲ್ ಅಂದ್ರೂ ಕೂಡ ನಮಗೆ ಬ್ಲ್ಯಾಕ್ ಅಂಡ್ ವೈಟ್ ಗಳನ್ನ ನಾವು ಕೆಲಸ ಮಾಡೋದಕ್ಕೆ ತಗೋತೀವಿ ಇಲ್ಲ ಸರ್ ನಾನು ಕಲರ್ ಡಿಜಿಟಲ್ ಆಗಿ ತಗೋತಾ ಇದ್ದೀನಿ ಅಂದ್ರೆ RGB ತಗೋಬೇಕು RGB ಅಂದ್ರೆ ಏನಪ್ಪಾ ಅಂದ್ರೆ ರೆಡ್ ಗ್ರೀನ್ ಬ್ಲೂ ಅಂತ ನಾವು ಹೇಳ್ತೀವಿ RGB ಮೀನ್ಸ್ ಏನ್ ಇರುತ್ತೆ RGB ಅಂದ್ರೆ ರೆಡ್ ಗ್ರೀನ್ ಬ್ಲೂ ಅಂತ ಕೂಡ ನಾವು ಕರಿತೀವಿ CMYK ಅಂದ್ರೆ ಸಿಯಾನ್ ಮಜೆಂಟಾ ಎಲ್ಲೋ ಬ್ಯಾನರ್
ಬ್ಯಾನರ್ಸ್ ಗಳು ಪಂಪ್ಲೆಟ್ಸ್ ಗಳು ಮತ್ತೆ ಏನಾದ್ರು ಪತ್ರಿಕೆಗಳನ್ನ ನೀವು ಡಿಸೈನ್ ಮಾಡಕತ್ತೀರ ಅಂದ್ರೆ CMYK ಕಲರ್ ತಗೊಂಡು ಡಿಸೈನ್ ಮಾಡಬೇಕಾಗ್ತದೆ. ಓಕೆ, ನಾವು ಫೋಟೋಶಾಪ್ ಒಳಗಡೆ ಫೋಟೋ ಡಿಸೈನ್ ಮಾಡಕತ್ತೀವಿ ಅಂದ್ರೆ RGB ತಗೋಬೇಕು. ನೆಕ್ಸ್ಟ್ ಕಾಂಟೆಂಟ್ಸ್ ಏನಿರುತ್ತೆ ಅಂದ್ರೆ ಪೇಜ್ ಯಾವ ರೀತಿಯಾದಂತ ಪೇಜ್ ತಗೋತಾ ಇದ್ದೀರಿ ಅಂತ ಕೇಳುತ್ತೆ. ಬ್ಯಾಕ್ ಗ್ರೌಂಡ್ ಕಲರ್ ತಗೋತಾ ಇದ್ದೀರೋ ಅಥವಾ ವೈಟ್ ತಗೋತಾ ಇದ್ದೀರೋ ಹೆಂಗ ಅಂದ್ರೆ ಫೋಟೋಶಾಪ್ ಹೆಂಗಿರ್ತದಪ್ಪ ಅಂದ್ರೆ ಒಂದು ನೀವು ಏನಾದ್ರು ಒಂದು ಡ್ರಾಯಿಂಗ್ ಮಾಡ್ಲಿಕ್ಕೆ ಒಂದು ಡ್ರಾಯಿಂಗ್ ಸೀಟ್ ತಗೋತಿರಲ್ಲ, ಆ ಸೀಟ್ ಅನ್ನ ತಗೊಂಡು ನಾವು ಇದರ ಮೇಲೆ ಕೆಲಸ ಮಾಡಬೇಕಾಗಿದೆ. ಅವಾಗ ನಮ್ಗೆ ಡ್ರಾಯಿಂಗ್ ಸೀಟ್ ಹೆಂಗಿರ್ತದ್ರಿ, ವೈಟ್ ಇರ್ತದ. ಇದನ್ನು ಕೂಡ ನಾವು ಏನ್ ಮಾಡ್ಬೇಕು, ವೈಟ್ ಒಳಗಡೆ ತಗೊಂಡು ಏನ್ ಮಾಡ್ಬೇಕಾಗ್ತದೆ, ಇದನ್ನ ಓಕೆ ಅಂತ ಹೇಳಬೇಕು. ನೋಡಿ, ಇದನ್ನ ಮ್ಯಾಕ್ಸಿಮೈಸ್ ಮಾಡಿದಾಗ ನಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ನಾವು ತಗೊಂಡಿದ್ದೀವಿ. ತಗೊಂಡಿವ ಪೇಜ್ ಯಾವ ರೀತಿಯಾಗಿ ತಗೋಬೇಕು ಮತ್ತೆ ಯಾವ ರೀತಿಯಾಗಿ ಇದನ್ನ ಸೆಟ್ಅಪ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು. ಹಾಗಾದರೆ ಇಲ್ಲಿ ಮೊದಲನೇ ಟೂಲ್ಸ್ ಕಾಣಿಸ್ತಾ ಇದೆ ನಿಮ್ಗೆ, ಏನದು ಬರ್ತಾ ಇದೆ ಹೆಸರು, ರೆಕ್ಟೆಂಗಲ್ ಮರ್ಕ್ಯೂರಿ ಟೂಲ್ ಅಂತ ಬರ್ತಾ ಇದೆ. ಪ್ರತಿ ದಿನಾನು ಒಂದೊಂದು ಟೂಲ್ಸ್ ಗಳನ್ನ ಮಾಹಿತಿ ಕೊಡ್ತೀನಿ. ಇವತ್ತು ಈ ರೆಕ್ಟೆಂಗಲ್ ಒಳಗಡೆ ನೀವು ಒತ್ತಿ ಹಿಡಿದಾಗ ಎಷ್ಟು ಬರ್ತಾವ ನೋಡ್ರಿ, ರೆಕ್ಟೆಂಗಲ್, ಎಲಿಪ್ಟಿಕಲ್, ಸಿಂಗಲ್ ರೋ ಮರ್ಕ್ಯೂರಿ ಮತ್ತೆ ಸಿಂಗಲ್ ಕಾಲಮ್ ರೋ ಮರ್ಕ್ಯೂರಿ ಅಂತ ಬರುತ್ತೆ. ಇವೆಲ್ಲ ಏನ್ ಕೆಲಸ ಮಾಡ್ತಾವ ಅಂದ್ರೆ ಸೆಲೆಕ್ಷನ್ ಟೂಲ್ಸ್ ಗಳಿವೆಲ್ಲ ಗೊತ್ತಾಗ್ತಿದ್ಯಾ, ರೆಕ್ಟೆಂಗಲ್ ಮರ್ಕ್ಯೂರಿ ಟೂಲ್ ಏನ್ ಕೆಲಸ ಮಾಡುತ್ತೆ, ಸೆಲೆಕ್ಷನ್ ಗಳನ್ನ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಇದನ್ನ ಉಪಯೋಗಿಸ್ತೀವಿ. ಏನ್ ಸೆಲೆಕ್ಷನ್ ಮಾಡೋದು ಸರ್ ಅಂತ ಕೇಳ್ತಿರೇನ. ಈಗ ಸಪೋಸ್ ನೀವು ಏನಾದ್ರೂ ಒಂದು ಫೋಟೋವನ್ನ ತಗೊಂಡಿರಿ, ನಾನು ಎಕ್ಸಾಂಪಲ್ ಒಂದು ತಗೊಂಡು ತೋರಿಸ್ತೀನಿ ನಿಮ್ಗೆ. ಓಕೆ, ಒಂದು ಫೈಲ್ ಒಳಗೆ ಹೋಗಿ ಇದನ್ನೇ ನಾನು ಓಪನ್ ಮಾಡ್ಕೋತಾ ಇದೀನಿ. ಒಂದು ಫೋಟೋವನ್ನ ತಗೋಬೇಕಾಗಿತ್ತು ಅಂದ್ರೆ ಓಪನ್ ಅಂತ ಹೇಳ್ಬೇಕು. ಯಾವ್ದಾದ್ರು ಒಂದು ಫೋಟೋವನ್ನ ನಾವು ಏನ್ ಮಾಡ್ಬೇಕಾಗಿದೆ, ಇಲ್ಲಿಂದ ತಗೋಬೇಕಾಗಿದೆ. ಹೌದಾ, ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ಫೋಟೋವನ್ನ ನಾನು ಇಲ್ಲಿ ಓಪನ್ ಮಾಡ್ಕೋತಾ ಇದೀನಿ. ಓಪನ್ ಮಾಡ್ತಿದ್ದಾನೆ, ಇದನ್ನ ಈ ರೀತಿಯಾಗಿ ಓಪನ್ ಆಗಿರುತ್ತೆ, ಒಂದು ಪೇಜ್ ಕೂಡ ಓಪನ್ ಆಗಿರ್ತದೆ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನನ್ಗೇನ್ ಬೇಕಾಗಿದೆ, ಅಪ್ಪವ್ರದ ಒಂದು ಫೋಟೋ ನಾನು ರೌಂಡ್ ಒಳಗಡೆ ಕಟ್ ಮಾಡ್ಬೇಕಾಗಿದೆ, ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಎಲಿಪ್ಟಿಕಲ್ ಮರ್ಕ್ಯೂರಿ ಟೂಲ್ ಅನ್ನ ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದ್ರೆ ರೆಕ್ಟೆಂಗಲ್ ಏನಾಗ್ತದೆ, ಇದು ಹಿಂಗ್ ಸ್ಕ್ವೇರ್ ಒಳಗೆ ಬರ್ತದೆ. ಹೌದಾ, ನನಗೆ ರೌಂಡ್ ಒಳಗೆ ಒಂದು ಫೋಟೋ ಸೆಲೆಕ್ಷನ್ ಮಾಡ್ಕೋಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ಬೋದು, ಎಲಿಪ್ಟಿಕಲ್ ಮರ್ಕ್ಯೂರಿ ಟೂಲ್ ಅನ್ನ ಸೆಲೆಕ್ಷನ್ ತಗೊಂಡು ಏನ್ ಮಾಡ್ಬೇಕು, ಸಿಫ್ಟ್ ಅನ್ನ ಹಿಡಿದು. ಸಿಫ್ಟ್ ಹಿಡಿಲಿಲ್ಲ ಅಂದ್ರೆ ಏನಾಗುತ್ತೆ, ಈ ಸೇಪ್ ಈ ರೀತಿಯಾಗಿ ಬರ್ತಾ ಇರತ್ತೆ. ಸಿಫ್ಟ್ ಹಿಡಿದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ರೌಂಡ್ ಆಗಿ ಬರ್ತಾ ಇರತ್ತೆ. ಓಕೆ, ರೌಂಡ್ ಆಗಿ ಬಂದಾಗ ನೀವು ಈ ರೀತಿಯಾಗಿ ತಗೋಬಹುದು. ಓಕೆ, ಇದನ್ನ ಏನ್ ಮಾಡ್ಕೋಬೇಕು, ಕಟ್ ಮಾಡ್ಬೇಕಾಗಿದೆಯಲ್ಲ, ಸೆಲೆಕ್ಷನ್ ನಾನು ಮಾಡಿದ್ದೀನಿ. ಓಕೆ, ರೌಂಡ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದನ್ನ ಎಡಿಟ್ ಒಳಗೆ ಹೋಗಿ ನೀವು ಇದನ್ನ ಕಟ್ ಅಂತ ಹೇಳ್ಬೋದು, ಕಂಟ್ರೋಲ್ ಎಕ್ಸ್ ಇರುತ್ತೆ, ಇದನ್ನ ಕಟ್ ಅಂತ ಮಾಡಿದ್ರೆ ಇಲ್ಲಿಂದ ಕಟ್ ಆಗ್ಬಿಡತ್ತೆ. ಓಕೆ, ಇಲ್ಲಿಂದ ಕಟ್ ಆಗಿರೋದು ಇದನ್ನ ಮಿನಿಮೈಸ್ ಮಾಡ್ಕೊಂಡು ನಮ್ ಪೇಜ್ ಇರುತ್ತಲ್ಲ ಇದನ್ನ ಮ್ಯಾಕ್ಸಿಮೈಸ್ ಮಾಡಿ ಇದರ ಮೇಲೆ ಬಂದು ನೀವು ಏನ್ ಮಾಡ್ಬೋದು, ಪೇಸ್ಟ್ ಮಾಡ್ಕೋಬಹುದು. ಓಕೆ, ಪೇಸ್ಟ್ ಮಾಡಿದಾಗ ಸರ್ ಬಹಳ ದೊಡ್ಡದು ಬರ್ತಾ ಇದೆಯಲ್ಲ, ಇದನ್ನ ಸಣ್ಣ ಮಾಡ್ಬೇಕಲ್ಲ, ಸ್ಕೇಲ್ ಮಾಡ್ಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೋಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅಂತ ಇರತ್ತೆ, ಸ್ಕೇಲ್ ಅನ್ನ ತಗೊಂಡು ನೀವು ಇಲ್ಲಿ ಮೂಲೆಗೆ ಹಿಡಿದು ಶಿಫ್ಟ್ ಹಿಡಿದು ಏನ್ ಮಾಡ್ಬೇಕು, ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡು ಇವಾಗ ತಂದಿಡ್ರಿ. ಇಲ್ಲಿ ಏನಾಗಿರತ್ತೆ, ರೌಂಡ್ ಆಗಿ ನಾವು ಸೆಲೆಕ್ಷನ್ ಮಾಡಿ ಒಂದ್ ಕಡೆ ಕಟ್ ಮಾಡಿ ತಂದು ಇಟ್ಕೊಂಡಿದ್ದೀವಿ. ಓಕೆನಾ, ಇಲ್ಲಿ ತಂದು ನೀವು ಈ ರೀತಿಯಾಗಿ ಇಟ್ಟು ಬಿಡಬಹುದು. ಗೊತ್ತಾಗ್ತಿದ್ಯಾ, ಒಂದು ರೌಂಡ್ ಆಗಿ ತಗೊಂಡು ನಾವು ಏನ್ ಮಾಡಿದೀವಿ, ಈ ರೀತಿಯಾಗಿ ಒಂದು ಪೇಜ್ ಅನ್ನ ತಗೊಂಡು ತಂದಿಟ್ಟಿದ್ದೀವಿ. ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡ್ಕೋತೀವಿ. ಓಕೆನಾ, ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿಗೋಸ್ಕರ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇದು ರೆಕ್ಟೆಂಗಲ್ ಮರ್ಕ್ಯೂರಿ ಟೂಲ್ ಏನ್ ಕೆಲಸ ಮಾಡತ್ತೆ ಅಂದ್ರೆ, ಸಪೋಸ್ ನಿಮ್ಗೆ ಈ ರೀತಿಯಾಗಿ ಕಾಲಮ್ಸ್ ಗಳು ತಗೊಳ್ಳಿಕ್ಕೆ ಮತ್ತೆ ಏನೋ ಒಂದು ವಾಚಸ್ ಲೋಗೋನ ಡಿಸೈನ್ ಮಾಡ್ತಾ ಇದ್ದೀರಿ, ಸಪೋಸ್ ಈ ರೀತಿಯಾಗಿ ತಗೊಂಡೇವ, ಇದ್ರೊಳಗೆ ಒಂದು ಕಲರ್ ಬೇಕಾಗಿದೆ ಸರ್ ಅಂದ್ರೆ, ನೀವು ಬಕೆಟ್ ತಗೊಂಡು ಒಂದು ಲೇಯರ್ ಅನ್ನ ತಗೋಬೇಕು, ತಗೊಂಡು ಇದ್ರೊಳಗೆ ಕಲರ್ ಕೂಡ ಹಾಕ್ಬೋದು. ಓಕೆ, ಇದನ್ನೇ ಮೂಟೂಲ್ ತಗೊಂಡು ಸೆಲೆಕ್ಷನ್ ಆಗಿರೋದನ್ನ ನಾನು ತೆಗಿಬೇಕಾಗಿದೆ ಅಂದ್ರೆ ಸೆಲೆಕ್ಟ್ ಒಳಗೋಗಿ ನೀವೇನ್ ಮಾಡ್ಬೇಕು, ಡಿಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಓಕೆ, ಈ ರೀತಿಯಾಗಿ ತಗೊಂಡೆ, ಇದನ್ನೇ ಡುಪ್ಲಿಕೇಟ್ ಮಾಡ್ಬೇಕಾಗಿತ್ತು ಅಂದ್ರೆ ಮಾಡ್ಕೋಬಹುದು. ಓಕೆ, ಇವುಗಳನ್ನ ನಾವೇನ್ ಮಾಡ್ತೀವಿ, ಸೆಲೆಕ್ಷನ್ ರೌಂಡ್ ಆಗಿ ಬೇಕಾಗಿದೆ ಸರ್ ಒಂದು ಅಂದ್ರೆ ಈ ರೀತಿಯಾಗಿ ಒಂದು ತಗೊಂಡು ಮತ್ತೆ ಇಲ್ಲಿಂದ ನ್ಯೂ ಲೇಯರ್ ತಗೊಂಡು ನೀವೇನ್ ಮಾಡ್ಬೇಕು, ಬಕೆಟ್ ತಗೊಂಡು ಅದ್ರೊಳಗೊಂದು ಕಲರ್ ಫಿಲ್ ಮಾಡ್ಕೋರಿ, ಕಲರ್ ಬತ್ತು ಮತ್ತೆ ಮೂಟೂಲ್ ತಗೋಬೇಕು, ಸೆಲೆಕ್ಟ್ ಒಳಗೆ ಹೋಗ್ಬೇಕು, ಈ ಸೆಲೆಕ್ಷನ್ ತೆಗಿಬೇಕಾಗಿತ್ತು ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬತ್ತು ಇದರ ಒಳಗೆ ಮತ್ತೆ ಕಟ್ ಮಾಡ್ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ರೆಕ್ಟೆಂಗಲ್ ತಗೋಬೇಕು, ಶಿಫ್ಟ್ ಹಿಡಿದು ನೀವೇನ್ ಮಾಡ್ಬೇಕು, ರೌಂಡ್ ಆಗಿ ಮಾಡ್ಕೊಂಡು ಇದ್ರೊಳಗೆ ಈ ರೀತಿಯಾಗಿ ಇಟ್ಕೊಂಡು ನೀವು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ಸ್ ಇರತ್ತೆ ಕೀಬೋರ್ಡ್ ಒಳಗೆ, ಡಿಲೀಟ್ ಅಂತ ಒತ್ತಿದ್ರೆ ಈ ರೀತಿಯಾಗಿನೂ ಕೂಡ ಬಂದ್ಬಿಡ್ತದೆ ಬರಕತ್ತದ್ರಿ. ಇದನ್ನ ಇದ್ರೊಳಗೆ ಮಾಡ್ಬೇಕು ಸರ್, ಮುಳ್ಳಿನ ತರ, ಗಡಿಯಾರ ಮುಳ್ಳಿನ ತರ ಆಗ್ಬೇಕಾಗಿದೆ ಅಂದ್ರೆ ಇದನ್ನ ಸ್ವಲ್ಪ ಸಾಣ್ ಮಾಡ್ಬೇಕಲ್ಲ, ಸ್ಕೇಲ್ ಮಾಡ್ಬೇಕಾಗಿತ್ತು ಅಂದ್ರೆ ಆಗ್ಲೇ ಹೇಳಿದ್ದೆ, ಎಡಿಟ್ ಒಳಗೆ ಹೋಗಿ ನೀವು ಟ್ರಾನ್ಸ್ಫಾರ್ಮ್ ಒಳಗೆ ಹೋಗ್ತಿದ್ದಾನೆ ಸ್ಕೇಲ್ ಅಂತ ತಗೊಂಡು ಈ ನೀವು ಸ್ವಲ್ಪ ಸಾಣದು ಕೂಡ ಇಲ್ಲಿ ಮಾಡ್ಕೊಂಡ್ಬಿಡ್ಬಹುದು. ಗೊತ್ತಾಗ್ತದೆ ನಾ ಹೇಳೋದು, ಎಂಟರ್ ಮಾಡ್ಕೊಂಡು ಇದ್ರ ಒಳಗೂ ಕೂಡ ನೀವು ಇಡ್ಬಹುದು, ಗಡಿಯಾರ ಕೂಡ ಮಾಡ್ಬೋದು. ಇದನ್ನ ಡುಪ್ಲಿಕೇಟ್ ಮಾಡ್ಕೋರಿ, ಕಂಟ್ರೋಲ್ ಜೆ ಮಾಡ್ಕೋರಿ. ಓಕೆ, ಇಲ್ಲಿಂದ ಕಂಟ್ರೋಲ್ ಜೆ ಡುಪ್ಲಿಕೇಟ್ ಆಗಿದೆ, ಇಲ್ಲಿಂದ ಎಡಿಟ್ ಒಳಗೆ ಹೋಗಿ ನೀವು ಟ್ರಾನ್ಸ್ಫಾರ್ಮ್ ಒಳಗೆ ಹೋದಾಗ ಇಲ್ಲಿಂದ ಸ್ಕೇಲ್ ಅಥವಾ ರೊಟೇಷನ್ ಕೂಡ ಮಾಡ್ಬೋದು. ರೊಟೇಷನ್ ಹೆಂಗ್ ಮಾಡೋದು ಅಂದ್ರೆ, ಈ ಪಾಯಿಂಟ್ ಇಲ್ಲಿ ತಂದಿಡ್ರಿ, ಓಕೆ, ಸೆಂಟರ್ ಪಾಯಿಂಟ್. ಇವಾಗ ರೊಟೇಷನ್ ಮಾಡಿದ್ರೆ ಈ ರೀತಿಯಾಗಿ ರೊಟೇಷನ್ ಕೂಡ ಆಗ್ತಾ ಇರೋದು. ನಿಮ್ಗೆ ಹೆಂಗ್ ಬೇಕು ಹಂಗ ರೊಟೇಷನ್ಗಳನ್ನು ಕೂಡ ನೀವು ಬಹಳ ಸರಳವಾಗಿಯೂ ಕೂಡ
ಮಾಡಬಹುದು ಎಂಟರ್ ಮಾಡ್ಕೊತಾ ಇದೆ ನೋಡಿ ವಾಚಿನ ಗಡಿಯಾರ ತರನು ಕೂಡ ನಾನು ಫೀಲ್ ನಿಮಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿನು ಕೂಡ ಮಾಡಬಹುದು ಮತ್ತೆ ಇವುಗಳ ಒಳಗೆ ಕಲರ್ಸ್ ಮತ್ತೆ ರೆಕ್ಟಾಂಗಲ್ ಇವುಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳಕ್ಕೆ ಸಪೋಸ್ ಏನಾದರೂ ಲೋಗೋಗಳನ್ನ ಡಿಸೈನ್ ಮಾಡ್ಕೊಳ್ಳಕ್ಕೆ ನಾವು ಏನು ಮಾಡಬಹುದು ಇವುಗಳನ್ನು ಉಪಯೋಗಿಸ್ಕೋಬಹುದು ಮತ್ತೆ ನೀವು ಲೇಯರ್ ತಗೊಳ್ಳೋದು ರೌಂಡ್ ಒಳಗೆ ಏನಾದರೂ ಮಾಡಬೇಕಾಗಿದೆ ಅಂದ್ರೆ ಕಲರ್ ಹಾಕೊಳ್ಳೋದು ಬೇರೆ ಕಲರ್ ಬೇಕಾಗಿತ್ತು ಅಂದ್ರೆ ಕೂಡ ನೀವು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಲರ್ ಐಕಾನ್ ಬಾಕ್ಸ್ ಕೂಡ ಓಪನ್ ಆಗ್ತದೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಒಳಗೆ ಹಿಂಗ್ ಕ್ಲಿಕ್ ಮಾಡಬೇಕು ನಿಮಗೆ ಬೇಕಾಗಿರುವಂತ ಒಂದು ಕಲರ್ಸ್ ಗಳನ್ನು ಕೂಡ ನೀವು ಏನು ಮಾಡಬಹುದು ಇದರೊಳಗೆ ಹಾಕಬಹುದು ಬಹಳ ಚೆನ್ನಾಗಿರುತ್ತೆ ಮತ್ತೆ ಸೆಲೆಕ್ಷನ್ ತೆಗಿಬೇಕಪ್ಪ ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಅಂತ ಮಾಡ್ಕೋಬೇಕು ಗೊತ್ತಾಗ್ತದ ಇದರ ಒಳಗೆ ಹೋಗಿ ಈ ಲೇಯರ್ ನ ಕೆಳಗೆ ಮೇಲ್ಗಡೆ ಮಾಡಬಹುದು ಇದರ ಕೆಳಗೆ ಹೋಗ್ಬೇಕು ಮೇಲೆ ಹೋಗ್ಬೇಕು ಅಂದ್ರೆ ನೀವು ಈ ಕೂರ ಹಿಂದೆ ಮುಂದೆನು ಕೂಡ ಮಾಡಬಹುದು ತುಂಬಾ ಈಸಿ ಆಗಿರುತ್ತೆ ಗೊತ್ತಾಗ್ತಿದ್ಯಾ ಇದನ್ನ ನಾವು ಯಾಕೆ ಉಪಯೋಗಿಸ್ತೀವಪ್ಪ ಅಂದ್ರೆ ಸೆಲೆಕ್ಷನ್ ಗಳನ್ನ ಮಾಡ್ಲಿಕ್ಕೆ ಮತ್ತೆ ಏನಾದ್ರೂ ಒಂದು ಲೋಗೋ ಡಿಸೈನ್ ಗಳನ್ನ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ ಇವುಗಳನ್ನ ಉಪಯೋಗಿಸ್ಕೊಂಡು ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಮತ್ತೆ ಇದರ ಒಳಗಡೆ ಇವತ್ತಿಷ್ಟು ಗೊತ್ತಾಗಿದೆ ನಿಮ್ಗೆ ಯಾವ್ದಕ್ಕೆ ಮತ್ತೆ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದು ಮುಂದಿನ ಕ್ಲಾಸ್ ಒಳಗಡೆ ಇದನ್ನೇ ತಗೊಂಡು ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಲೋಗೋ ಡಿಸೈನ್ ಕೂಡ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಮುಂದಿನ ಕ್ಲಾಸ್ ಒಳಗೆ ಏನ್ ಮಾಡೋಣ ರೆಕ್ಟಾಂಗಲ್ ಮತ್ತೆ ಎಲಿಪ್ಟಿಕಲ್ ಟೂಲ್ಸ್ ತಗೊಂಡು ಒಂದು ಲೋಗೋ ಡಿಸೈನ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಅಲ್ಲಿವರೆಗೂ ನಾನ್ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು ಗೊತ್ತಾಗಿದೆ ತಂದ್ಕೊತಾ ಇದೀನಿ ಮತ್ತೆ ಇದ್ರೊಳಗೆ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಕೂಡ ಮಾಡ್ರಿ ಮತ್ತೆ ಇದನ್ನ ಸೇವ್ ಮಾಡ್ಬೇಕಲ್ಲ ಸರ್ ಈ ಪೇಜ್ ನ ನಾನು ಕೆಲಸ ಮಾಡಿದ್ದೀನಿ ಇದಕ್ಕೆ ಸೇವ್ ಮಾಡ್ಬೇಕಲ್ಲ ಅಂದ್ರೆ ಕೂಡ ಫೈಲ್ ಒಳಗೆ ಹೋಗಿ ನೀವು ಏನ್ ಮಾಡಬಹುದು ಸೇವ್ ಆಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು PSD ಒಳಗೆ ಸೇವ್ ಮಾಡಬಾರ್ದು ಇದನ್ನು ಫೈನಲ್ ಆಗಿದೆ ಅಂದ್ರೆ ಒಂದು GGG ಅಂತ ಒಂದು ಹೆಸರು ಕೊಟ್ಟು ನಾನು PSD ಇರೋದನ್ನ JPG ಮಾಡ್ಕೋತೀನಿ ಯಾವುದೇ ಒಂದು ಫೋಟೋ ಎಡಿಟ್ ಮಾಡಿದ್ಮೇಲೆ ಫೈನಲ್ ಆಗಿದೆ ನಮ್ಗೆ ಔಟ್ಪುಟ್ ನೋಡಬೇಕಾಗಿದೆ ಅಂದ್ರೆ JPG ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಇದನ್ನ ಸೇವ್ ಮಾಡ್ಕೋಬೇಕಾಗ್ತದೆ ಇದನ್ನು ಕೂಡ ಸೇವ್ ಅಂತ ಮಾಡ್ಕೊಂಡ್ಬಿಡೋಣ ಇವಾಗ ಎಲ್ಲಿ ಸೇವ್ ಆಗಿದೆ ಇದನ್ನ ಮಿನಿಮೈಸ್ ಮಾಡ್ಕೊಂಡು ನೋಡಿದಾಗ ಇಲ್ಲಿ ಡೆಸ್ಕ್ಟಾಪ್ ಮೇಲೆ GG ಅಂತ ನಾವು ಕೆಲಸ ಮಾಡಿರುವಂತದ್ದು ಕೂಡ ಇಲ್ಲಿ ಸೇವ್ ಆಗಿರುತ್ತೆ ಇದನ್ನ ಪ್ರಿಂಟ್ ಕೂಡ ನೀವು ಪಡೆಯಬಹುದು ಗೊತ್ತಾಗಿದೆಯಾ ಓಕೆ ಗೊತ್ತಾಗಿದೆ ಅನ್ಕೋತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಮತ್ತೆ ಪ್ರಾಕ್ಟಿಕಲ್ ಆಗಿ ಒಂದು ಲೋಗೋನು ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ವೀಕ್ಷಕರ ದಯವಿಟ್ಟು ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ಸರ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ